ನೇತಾಜಿ ಗ್ರೌಂಡ್ ಅಲ್ಲಿ ನಾವು ಫಿಕ್ಸ್ ಮಾಡಿದ್ವಿ ಒಂದು ವಾರ ಮುಂಚೆ, ಒಂದು ವೀಕ್ ಮುಂಚೆ. ಅದು ಏನಾಯ್ತು ಅಂದ್ರೆ ನಮ್ಮ ಹುಡುಗರು ಹೋಗಿ ಪರ್ಮಿಷನ್ ತಗೊಂಡಿದ್ದಾರೆ. ತಗೊಂಡು ಕೊಡ್ತೀವಿ, ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ, ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳಿ ನಿನ್ನೆ ರಾತ್ರಿ 8-8:30 ಅಲ್ಲಿ ತಹಸೀಲ್ದಾರ್ ಹತ್ರ ಹೋದ್ರೆ ಅಲ್ಲಿ ಕೊಡ್ತಾ ಇಲ್ಲ, ಇಲ್ಲಿ ಸ್ಟೇಷನ್ಗೆ ಹೋದ್ರೆ ಇಲ್ಲಿ ಕೊಡ್ತಾ ಇಲ್ಲ, ಲಾಸ್ಟ್ಗೂ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ನಮ್ಮ ಪ್ರೋಗ್ರಾಮ್ ಅನ್ನು ಬಂದು ನಿಲ್ಸೋದಕ್ಕೆ? ಸರ್, ನನ್ನ ಲೈಫ್ ಅಲ್ಲಿ ನಿನ್ನೆ ರಾತ್ರಿ ನಾನು ನಿದ್ದೆ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಈ ಮುಳಬಾಗಲು ತಾಲೂಕಿನ ಹುಡುಗ ನಾನು, ನನಗೆ ಪರ್ಮಿಷನ್ ಕೊಟ್ಟಿಲ್ಲ ನೇತಾಜಿ ಗ್ರೌಂಡ್ ಅಲ್ಲಿ. ಯಾಕೆ, ಏನಿದು, ನನಗೆ ಅರ್ಥ ಆಗ್ತಾ ಇಲ್ಲ. ಅದರಿಂದ ನಾನು ಬಂದಿರೋದು ಸರ್ವಿಸ್ ಮಾಡೋದಕ್ಕೆ, ಬಡವರಿಗೆ ಸಮಾಜ ಸೇವೆ ಮಾಡೋದಕ್ಕೆ, ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡೋದಕ್ಕೆ, ಇಷ್ಟೆಲ್ಲ ನಾನು ಮಾಡ್ಕೊಂಡು ಬಂದೆ, ಮಾಡಿದ್ದೀನಿ, ಮುಂದಕ್ಕೂ ಮಾಡ್ತೀನಿ ಅಂತ ಹೇಳಿದ್ದೀನಿ. ಹೇಳಿ ನಿನ್ನೆ ರಾತ್ರಿ ನನಗೆ ನನ್ನ ಬರ್ತ್ಡೇ ಅಂದರೆ ನಾನು ಬಂದು ಬಡವರಿಗೆ ವೀಲ್ ಚೇರು, ಮತ್ತೆ ಬಂದು ವಾಟರ್ ಸನ್ಮಾನ, ಮತ್ತೆ ಬಂದ್ಬಿಟ್ಟು ಲೈಟು, ಮತ್ತೆ ಬಂದ್ಬಿಟ್ಟು ಮೈಕ್ ಸೆಟ್ಟು, ಮತ್ತೆ ಬಂದ್ಬಿಟ್ಟು ಫಿಲ್ಟರ್ ವಾಟರು, ಇದೆಲ್ಲ ಬಂದ್ಬಿಟ್ಟು ನಾವು ಕೊಡೋದಕ್ಕೆ ನಮ್ಮದು, ನಮ್ಮ ಬರ್ತ್ಡೇಗೆ, ಬಡವರಿಗೆ, ಹ್ಯಾಂಡಿಕ್ಯಾಪ್ಗೆ, ಎಲ್ಲರದಕ್ಕೂ ಒಳ್ಳೇದು ಮಾಡೋದಕ್ಕೆ ನಾವು ಬಂದಿದ್ದು. ಆದರೆ ನಮಗೆ ಬಂದ್ಬಿಟ್ಟು ನಮ್ಮ ನೇತಾಜಿ ಗ್ರೌಂಡಲ್ಲಿ ಇದು ಕೊಟ್ಟಿಲ್ಲ, ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಏನು ಇದು, ನನಗೆ ಅರ್ಥ ಆಗ್ತಾ ಇಲ್ಲ. ಯಾರು ಅಂತ ಹೇಳೋಕ್ಕಾಗಲ್ಲ ಸರ್, ಯಾರು ಅಂತ ಹೇಳೋಕ್ಕಾಗಲ್ಲ. ಇವಾಗ ಅಧಿಕಾರಿಗಳೇ ಮಾಡಿರ್ತಾರೆ, ಇನ್ಯಾರು ಮಾಡ್ತಾರೆ? ಇವಾಗ 7 ದಿವಸದಿಂದ ನಮ್ಮನ್ನ ಅಲಕರಿಸಿ ಇಲಕರಿಸಿ ಅಲಕರಿಸಿ ಇಲಕರಿಸಿ ಅಲಕರಿಸಿ ಇಲಕರಿಸಿ ನಿನ್ನೆ ರಾತ್ರಿ 8-8:30 ನಮಗೆ ಇದು ಬಂದ್ಬಿಟ್ಟು ಅಲ್ಲಿ ಕಾಲ್ ಮಾಡಿದ್ರೆ ಈಗ ಜರ್ಮನ್ ಸೆಟ್ ಆಗ್ಬೇಕಾದ್ರೆ 1 ವಾರ ಬೇಕಾಗುತ್ತೆ. ರಾತ್ರಿಗೆ ಸರ್ ಅದೇ ಕಷ್ಟಪಟ್ಟಿರೋದು. ನಾನು 2 ಗಂಟೆ ರಾತ್ರಿವರೆಗೂ ಇಲ್ಲೇ ಇದ್ದೆ ಸರ್, ಅಲ್ಲಿ ಫಿಟ್ ಮಾಡ್ಬಿಟ್ಟಿದ್ರು, ವಿಡಿಯೋ ಇದೆ, ನಾನು ಕಳಿಸ್ತೀನಿ. ಅದಕ್ಕೆ ಪ್ರೂಫ್ ಇಕ್ಕೊಂಡಿದ್ದೀನಿ, ನೇತಾಜಿ ಗ್ರೌಂಡ್ ಅಲ್ಲಿ ಎಷ್ಟ್ ಆಗಿದೆ ಅಂತ ವಿಡಿಯೋ ಇದೆ, ನಮ್ ಬ್ರದರ್ನ ಕೇಳಿ ತೋರಿಸ್ತಾರೆ ಸರ್, ಗ್ಯಾರಂಟಿ. ಯಾಕಂತ ಹೇಳಿದ್ರೆ ನಾನು ಮುಳಬಾಗಲು ತಾಲೂಕಿನ ಹುಡುಗ, ಈ ನೀರು ಕುಡ್ದಿರೋನು, ಇಲ್ಲಿ ಹುಟ್ಟಿ ಬೆಳೆದಿರೋನು, ನನಗೆ ನೀವು ಬಂದ್ಬಿಟ್ಟು ಇಲ್ಲಿ ನಮ್ಮ ಗ್ರೌಂಡ್ ಅಲ್ಲಿ ಬಂದ್ಬಿಟ್ಟು ಎಸ್ ನಿನ್ನೆ ರಾತ್ರಿ ಡಿಸೈಡ್ ಮಾಡ್ದೆ. ಯಾಕಂತ ಹೇಳಿದ್ರೆ ನನಗೆ ಬಂದ್ಬಿಟ್ಟು ಅವಮಾನ ಆಯ್ತು, ನನಗೆ ಬಂದ್ಬಿಟ್ಟು ಬೇಜಾರಾಯ್ತು. ನಿನ್ನೆ ರಾತ್ರಿ ಎಲ್ಲ ನಾನು ನಿದ್ದೆ ಮಾಡಿಲ್ಲ, ಯಾಕಂದ್ರೆ ನನಗೆ ಅವಮಾನ, ನನ್ನ ಲೈಫ್ ಅಲ್ಲಿ ಆಗಿಲ್ಲ ಈ ತರ, ಇದು ಫಸ್ಟ್ ಟೈಮ್ ಆಗಿರೋದು. ಅದರಿಂದ ಇವತ್ತಿನಿಂದ ನಂದು ಬಂದು ಆ ರಾಂಜು ಬಾಸ್, ನನ್ನ ಗುರುತು ಬಂದು ಆ ರಾಂಜು ಬಾಸೆ, ಇದೇ ಬಂದ್ಬಿಟ್ಟು ಆ ರಾಂಜು ಬಾಸ್ ಅಂತ ಹೇಳ್ಕೊಂಡೆ. ನನ್ನ ಗುರ್ತಿನಿಂದಾನೆ ನಾನು ಸರ್ವಿಸ್ ಮಾಡ್ಕೊಂಡು ಹೋಗ್ತೀನಿ. ನನಗೆ ಈ ಮುಳಬಾಗಲು ತಾಲೂಕಿನ ಜನತೆ ಆಶೀರ್ವಾದ ಇದೆ. ನಾನು ಈ ಮುಳಬಾಗಲು ತಾಲೂಕಿನ ಎಷ್ಟೋ ಜನಕ್ಕೆ, ಬಡವರ ಮಕ್ಕಳಿಗೆ ನಾನು ಹೆಲ್ಪ್ ಮಾಡಿದ್ದೀನಿ. ನನಗೆ ಆಶೀರ್ವಾದ ಆ ಆಂಜನೇಯ ಇದ್ದಾರೆ ಮುಳಬಾಗಲು ತಾಲೂಕು. ಮೀಸಲಾತಿ ಕ್ಷೇತ್ರ ಎಸ್, ಮೀಸಲಾತಿ ಯಾರು ಬರ್ತಾರೆ ಅವರು ಇಲ್ಲಿ ಕಂಟೆಸ್ಟ್ ಮಾಡ್ಬೇಕಾಗಿದೆ ಎಸ್. ಮೀಸಲಾತಿಯಲ್ಲಿ ನೀವು ಬರ್ತೀರಿ, ಜಾತಿ ಪ್ರಮಾಣ ಪತ್ರ ಇದೆಯಾ ಸರ್? ಸರ್ ಒಂದು ಮಾತು, ಇವಾಗ ಒಂದೇ ಒಂದು ಮಾತು, ಜಾತಿ ಅನ್ನೋದು ಮನುಷ್ಯರ ಜಾತಿ ಒಂದೇ, ಮನುಷ್ಯರ ಜಾತಿ ಒಂದೇ. ನಾನು ಕಂಟೆಂಟ್ ಮಾಡ್ತೀನಿ, ನಾನು ಎಲೆಕ್ಷನ್ ನಿಲ್ತೀನಿ ಈ ಮುಳಬಾಗಲು ತಾಲೂಕಿನಲ್ಲಿ. ಇದೆ ಸರ್, ನಾವು ಬಂದ್ಬಿಟ್ಟು ಒಂದು ಮಾತು ಹೇಳೋಕೆ ಬರ್ತೀವಿ, ನಾವು ಬಂದ್ಬಿಟ್ಟು ಪಕ್ಕ 100% ಆಗಿ ಎಸ್ಟಿಗೆ ಎಸ್ಸಿಗೆ ಸೇರಿರೋರು, ನಾವು ಎಸ್ಸಿಗೆ ಸೇರಿರೋರು. ನಮ್ಮ ತಾತ, ನಮ್ಮ ಮುತ್ತಾತ, ನಾವು ಎಸ್ಸಿಗೆ ಸೇರಿರೋರು. ನಾವು ಬಂದ್ಬಿಟ್ಟು ಯಾವತ್ತಿನಿಂದ, ಇವತ್ತಿಂದ ಅಲ್ಲ, ಜಾಸ್ತಿ ವರ್ಷಗಳಿಂದ ಬಂದಿರೋರು. ನಾನು ರಾಜಕೀಯಕ್ಕೆ ಬರಬೇಕು ಅಂತ ಬಂದಿಲ್ಲ, ಇವತ್ತಿನಿಂದ ಇವಾಗಿನಿಂದ ನಾನು ರಾಜಕೀಯದಲ್ಲಿ ಬರ್ತಾ ಇದ್ದೀನಿ, ಮುಂದಕ್ಕೆ ನಿಂತ್ಕೊಂತೀನಿ, ಕಂಟೆಂಟ್ ಮಾಡೇ ಮಾಡ್ತೀನಿ, ಮುಳಬಾಗಲು ತಾಲೂಕಿನ ಜನತೆಗೆ ಹೆಲ್ಪ್ ಮಾಡೇ ಮಾಡ್ತೀನಿ ಅಂತ ಇವತ್ತು ನಾನು ಪ್ರಾಮಿಸ್ ಕೊಡ್ತಾ ಇದ್ದೀನಿ, ಎಲ್ಲರಿಗೂ ಪ್ರಾಮಿಸ್ ಕೊಡ್ತಾ ಇದ್ದೀನಿ. ಸರ್ ನಂದು ಸರ್ವಿಸ್ ಬಂದು ನೋಡಿ ಸರ್, ಆಲ್ರೆಡಿ ನಾನು ಮಾಡಿದ್ದೀನಿ, ಅಲ್ಲ ನಾನು ಆಲ್ರೆಡಿ ಮಾಡಿದ್ದೀನಿ, ನೀವೇ ನೋಡ್ಕೊಳ್ಳಿ, ನಾನು ಹೇಳೋದು ಬೇಡ. ವರ್ಷದಲ್ಲೇ ಸಮಾಜ ಸೇವೆ ಮಾಡ್ತೀನಿ
ಸರ್ ಒಂದು ಮಾತು, ಮಾಡೋ ಹೆಲ್ಪಿಂಗ್ ಇರುತ್ತೆ, ಮಾಡೋ ಸರ್ವಿಸ್ ಇರುತ್ತೆ, ಆ ಮಾಡೋ ಡೈರೆಕ್ಟ್ ಆಗಿ ಮನೆಗಳಿಗೆ ಹೋಗಿ ನನ್ನ ಕಷ್ಟ ನೋಡಿ ನನ್ನ ಕೈನಿಂದ ಸಹಾಯ ಮಾಡ್ತೀನಿ ಸರ್. ಇವಾಗ ಒಂದು ಮಾತು, ವರ್ಷ ಅಂತಲ್ಲ, ನಾವು ಬಂದು ಇವಾಗ ಜನರಲ್ ಆಗಿ ಬಂದಿದ್ದು, ಜನರಲ್ ಆಗಿ ಸರ್ವಿಸ್ ಮಾಡೋಕ್ ಬಂದಿದ್ದು, ನಿನ್ನೆ ರಾತ್ರಿನಿಂದ ನಾವು ಡಿಸೈಡ್ ಮಾಡಿದೀವಿ. ಯಾಕೆ ಮಾಡಿದೀವಿ ಅಂದ್ರೆ ನನಗೆ ಅವಮಾನ ಆಗಿದೆ ಸರ್. ನನ್ನ ಬರ್ತ್ಡೇ ನೇತಾಜಿ ಗ್ರೌಂಡ್ ಅಲ್ಲಿ ಸಿಕ್ಕಿಲ್ಲ, ಯಾಕೆ ಸರ್? ಈಗ ಪಕ್ಷದಲ್ಲಿ ಸರ್, ನಂದು ಆರ್ ಅಂಜು ಬಾಸ್ ಅಂತ ನಂದು ಓನ್ ಪಕ್ಷ ನಾನು ಕಟ್ತೀನಿ. ನನ್ನ ಗುರ್ತೆ ಆರ್ ಅಂಜು ಬಾಸ್ ಅಂತ ನನ್ನ ಗುರ್ತು. ಅದು ಮುಂದಕ್ಕೆ ಮುಂದಕ್ಕೆ ಎಲ್ಲ ಬಂದ್ಬಿಟ್ಟು ಈ ಮುಳಬಾಗಲು ತಾಲೂಕಿನ ಜನತೆ ಇದ್ದಾರೆ, ಅವ್ರು ಡಿಸೈಡ್ ಮಾಡ್ತಾರೆ. ದೊಡ್ಡವರಿದ್ದಾರೆ, ಹಿರಿಯರಿದ್ದಾರೆ, ತಾಲೂಕಿನ ಮುಖಂಡರಿದ್ದಾರೆ, ಅವ್ರು ಡಿಸೈಡ್ ಮಾಡ್ತಾರೆ. ದೊಡ್ಡವರು ಅಭ್ಯರ್ಥಿಯಾಗಿ ಸ್ವಂತ ಪಕ್ಷದಿಂದ ಹೋಗೋದಕ್ಕಿಂತ ಯಾವ್ದಾದ್ರು ಪಕ್ಷಕ್ಕೆ ಸರ್ ಒಂದು, ಅದು ನಾನು ಇವಾಗ ಡಿಸೈಡ್ ಮಾಡೋಕ್ ಆಗಲ್ಲ. ಅದನ್ನ ಮಾಡೋಕ್ ಕೆಲವರು ಕೇಳಿದೆ, ಯಾರು ಕೆಲವರು ರಾಜಕೀಯ ಸರ್. ಇವಾಗ ಇಲ್ಲಿ ಬಂದಿರೋದೆಲ್ಲ ನನ್ನ ಅಭಿಮಾನದಿಂದ, ನಾನು ಮಾಡಿರೋ ಸರ್ವಿಸ್ ದಿಂದ ಎಲ್ಲಾರು ಬಂದಿರೋದು. 100 ರೂಪಾಯಿ ನೋಟ್ ಯಾರಿಗೂ ಕೊಟ್ಟಿಲ್ಲ ಕೇಳಿ. ಯಾರು ನನ್ನ ಮೇಲೆ ಪ್ರೀತಿ ಇಟ್ಕೊಂಡು ಇಷ್ಟು ಜನ ನಾನು ಬಂದಿರೋದು, ನನ್ನ ನೋಡಿ ನನ್ನ ಬರ್ತ್ಡೇ ಅದ್ಭುತವಾಗಿ ನಡೀತು, ಇದೇ ನನಗೊಂದು ಸಂತೋಷ. ಅದಕ್ಕೆ ನಾನು ಈ ಮುಳಬಾಗಲು ತಾಲೂಕಿನ ಜನತೆಗೆ ನನ್ನ ಕೈಯಲ್ಲಿ ಆಗಿದ್ದು ನಾನು ಸಹಾಯ ಮಾಡ್ತೀನಿ, ಸಪೋರ್ಟ್ ಮಾಡ್ತೀನಿ. ಹಾಗೆ ಬಡವರಿಗೆಲ್ಲ ಬಂದ್ಬಿಟ್ಟು ನಾನು ಹೆಲ್ಪ್ ಮಾಡಿಕೊಂಡೆ ಹೋಗ್ತೀನಿ. ಏನ್ ಅವಶ್ಯಕತೆ ಇದೆ ಸರ್ ಮುಳಬಾಗಲು ತಾಲೂಕಿನಲ್ಲಿ? ಸರ್ ಮುಳಬಾಗಲು ತಾಲೂಕಿನಲ್ಲಿ ಹೇಳಬೇಕು ಅಂದ್ರೆ ಬಡತನ ಜಾಸ್ತಿ ಇದ್ದಾರೆ. ಬಡತನ ಅಂದ್ರೆ ಬಡವರು, ಕಷ್ಟದಲ್ಲಿರೋರು. ಇಲ್ಲಿ ಹಳ್ಳಿಗಳ ಕಡೆ ಹೋದ್ರೆ ಜಾಸ್ತಿ ಮನೆಗಳಿಲ್ಲ, ಜಾಸ್ತಿ ಕಷ್ಟದಲ್ಲಿದ್ದಾರೆ, ಪ್ರಾಬ್ಲಮ್ನಲ್ಲಿದ್ದಾರೆ. ಮತ್ತೆ ಸ್ವಲ್ಪ ವಯಸ್ಸಾಗಿರೋರಿಗೆ ಪಾಪ ಅವ್ರಿಗೆ ಟೇಕ್ ಕೇರ್ ಮಾಡ್ಕೊನವ್ರಿಲ್ಲ. ಇಂಥವ್ರಿಗೆಲ್ಲ ನಾನು ಕಷ್ಟದಲ್ಲಿರೋರಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದೀನಿ. ಮತ್ತೆ ಈ ಮನೆಗಳಿಲ್ಲ ಅಂದ್ರೆ ನಾನೇನೋ ಸರ್ವಿಸ್ ಮಾಡ್ತಾ ಇದ್ದೀನಿ, ದೇವಸ್ಥಾನಗಳಿಗೆ ಸರ್ವಿಸ್ ಮಾಡ್ತಾ ಇದ್ದೀನಿ, ಹ್ಯಾಂಡಿಕ್ಯಾಪ್ಗೆ ಸರ್ವಿಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಸ್ಕೂಲ್ಗೆ ನಾನು ಸರ್ವಿಸ್ ಮಾಡ್ತಾ ಇದ್ದೀನಿ. ಯಾರ್ಯಾರು ಕಷ್ಟದಲ್ಲಿದ್ದಾರೋ ಎಲ್ಲ ನಾನು ಮಾಡಿದ್ದೀನಿ, ಮುಂದಕ್ಕೂ ಮಾಡ್ಕೊಂಡು ಹೋಗ್ತೀನಿ. ಮಾಜಿ ಶಾಸಕರಾದ ಪುತ್ತೂರು ಮಂಜುನಾಥ್ ಅವರು ಅವ್ರಿಗೆ ಆದರ್ಶವಾಗಿ ತಗೊಂಡು ನಾನು ಸಮಾಜ ಸೇವೆ ಬಂದಿದ್ದೀನಿ ಅಂತ ಹೇಳಿ, ಈಗ ಮುಂದಿನ ಚುನಾವಣೆಯಲ್ಲಿ ಅವರು ಪಕ್ಷದಲ್ಲಿದ್ದಾರೆ. ಸರ್ ಹಂಗಂತಲ್ಲ ಸರ್, ಒಂದು ಮಾತು ಹೇಳ್ತೀನಿ. ಇವಾಗ ನಾನು ಬಂದು ಜನಗಳಿಗೆ ಹೆಲ್ಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮುಂದಕ್ಕೆ ದೇವರಿದ್ದಾರೆ, ಕೃಷ್ಣ ಪರಮಾತ್ಮ ಇದ್ದಾರೆ. ಕೃಷ್ಣ ಪರಮಾತ್ಮದ ಕೈನಲ್ಲೇ ಚಕ್ರ ಅನ್ನೋದಿರೋದು, ಅದು ಮುಂದಕ್ಕೆ ನಮಗ್ ಗೊತ್ತಿಲ್ಲ, ಅದನ್ನ ನೋಡೋಣ ಏನಾಗುತ್ತೆ. ಹೋಗ್ತೀನಿ ಮನೆ ಮನೆಗೂ ಹೋಗ್ತೀನಿ, ಅವ್ರ ಕಷ್ಟಗಳು ಕೇಳಿಕೊಂಡು ಅವ್ರ ಕಷ್ಟ ನಾನು ಬಂದು ತೀರಿಸ್ಕೊಂಡು ನಾನು ಬರ್ತೀನಿ. ಅವ್ರಿಗೆಲ್ಲ ಬಂದ್ಬಿಟ್ಟು ಇವತ್ತು ಒಂದು ಹೇಳ್ತೀನಿ, ನನ್ನ ಜೊತೆನಲ್ಲಿ ಇದ್ದಿದ್ದೇ ಬಡವರು, ಕಷ್ಟದಲ್ಲಿರೋರು. ಅವರಿಗೆಲ್ಲ ಬಂದ್ಬಿಟ್ಟು ನನಗೆ ಗೊತ್ತು ನಾನು ಯಾವ ಥರ ನಾನು ಸರ್ವಿಸ್ ಮಾಡಿದ್ದೀನಿ ಅಂತ. ಅವರೆಲ್ಲ ಸಂತೋಷವಾಗಿದ್ದಾರೆ, ಹ್ಯಾಪಿಯಾಗಿದ್ದಾರೆ, ಎಲ್ಲರಿಗೂ ಖುಷಿ.